ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ ನೈನ್ ಕನ್ನಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ನು ಸೋಂಕು ದೃಢಪಟ್ಟಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಬಂದಿದ್ದಂತ 65 ವರ್ಷದ ವೃದ್ಧೆ ಆದರೆ ವೃದ್ಧೆಗೆ ಚಿಕಿತ್ಸೆಯನ್ನ ನೀಡದೆ ಬಿಮ್ಸ್ ಆಸ್ಪತ್ರೆಯ ವೈದ್ಯರು ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಸೋಂಕು ದೃಢಪಟ್ಟಿದೆ 65 ವರ್ಷದ ವೃದ್ಧೆಗೆ ವೃದ್ಧೆ ಚಿಕಿತ್ಸೆ ಪಡೆಯಬೇಕು ಅಂತ ಹೇಳಿ ಆಸ್ಪತ್ರೆಗೆ ಬಂದಿದ್ದಾರೆ. ಆದರೆ ಬಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಮಾಡಿದ್ದೇನು ಚಿಕಿತ್ಸೆ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲಿಸ್ಟ್ ನಲ್ಲಿ ನಿನ್ನ ಹೆಸರಿಲ್ಲ, ಯಾಕೆ ಬಂದಿದ್ದೀಯಾ ಅಂತ ಹೇಳಿ ಪ್ರಶ್ನೆ ಬೇರೆ ಕೇಳ್ತಾ ಇದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ವೈದ್ಯನಿಂದ ಬೇಜವಾಬ್ದಾರಿತನದ ಪ್ರಶ್ನೆ ಇದು. 2 ದಿನಗಳ ಹಿಂದೆ ಸೋಂಕಿದೆ ಅಂತ ಹೇಳಿ ಕರೆತಂದಿದ್ದಂತ ಸಿಬ್ಬಂದಿ ಆಸ್ಪತ್ರೆಯ ಗೇಟ್ ಬಳಿಯೇ ವೃದ್ಧೆಯನ್ನ ಬಿಟ್ಟು ಹೋಗಿದ್ರು. ಗೇಟ್ ನಿಂದ ತಾನೇ ನಡೆದುಕೊಂಡು ವಾರ್ಡ್ ಗೆ ಹೋಗಿದ್ರು. ಲಿಸ್ಟ್ ನಲ್ಲಿ ನಿನ್ನ ಹೆಸರಿಲ್ಲ, ಯಾಕೆ ಬಂದಿದ್ದೀಯಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಳಿಕ ಕೋವಿಡ್ ವಾರ್ಡ್ ಗೆ ದಾಖಲಿಸಿಕೊಂಡಿದ್ರು ಸಿಬ್ಬಂದಿ. 2 ದಿನ ಕಳೆದು ವೃದ್ಧೆಗೆ ಚಿಕಿತ್ಸೆ ನೀಡದೆ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಈ ಬಿಮ್ಸ್ ಆಸ್ಪತ್ರೆ ವೈದ್ಯರಿದ್ದಾರಲ್ಲ, ಈ ವೈದ್ಯ ಸಿಬ್ಬಂದಿ ನಡೆಯಿಂದ ವೃದ್ಧೆ ಕಂಗಾಲಾಗಿದ್ದಾರೆ. ಬಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಇದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಹದೇವ್, ಸೋಂಕಿತ ವೃದ್ಧೆ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯಬೇಕಿತ್ತು, ಆದರೆ ಚಿಕಿತ್ಸೆ ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರಂತೆ. ಏನು ರೀಸನ್ ಅಂತೆ? ಇವರಿಗೆ ಪಾಸಿಟಿವ್ ಬಂದಿದೆಯೋ ಬಂದಿಲ್ಲ ಅನ್ನೋದು ಇನ್ನೂ ಗೊತ್ತಾಗಿಲ್ವಾ, ಅಥವಾ ಆಸ್ಪತ್ರೆಗೆ ಮಾಹಿತಿ ತಲುಪಿಲ್ವಾ ಸಹದೇವ್? ಹೌದು ಆನಂದ್, ಸದ್ಯ ಈ ಒಂದು 65 ವರ್ಷದ ವೃದ್ಧೆಯನ್ನ 2 ದಿನಗಳ ಹಿಂದಷ್ಟೇ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಕಿತ್ತೂರಿನವರಾಗಿದ್ದರಿಂದ ಅಲ್ಲಿರುವಂತಹ ಆರೋಗ್ಯ ಅಧಿಕಾರಿ ಆಂಬ್ಯುಲೆನ್ಸ್ ನಲ್ಲಿ ಕರೆದುಕೊಂಡು ಬಂದು ಇವ್ರನ್ನ ಏನು ವಾರ್ಡ್ ಒಳಗೂ ಕೂಡ ಬಿಟ್ಟು ಹೋಗುದಿಲ್ಲ, ಗೇಟ್ ಬಳಿನೇ ಇಳಿಸಿ ಹೋಗ್ತಾರೆ. ಅಲ್ಲಿಯೇ ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನ ಕೇಳ್ಕೊಂಡು ಆ ವೃದ್ಧೆ ಕೋವಿಡ್ ವಾರ್ಡ್ಗೆ ಹೋಗ್ತಾರೆ. ಹೋದಂತಹ ಸಂದರ್ಭದಲ್ಲಿ ವೃದ್ಧೆಯ ಹೆಸರನ್ನ ಕೇಳ್ತಾರೆ. ಆದ್ರೆ ಆ ಲಿಸ್ಟ್ ಏನ್ ಕೊಟ್ಟಿರ್ತಾರೆ ವೈದ್ಯರಿಗೆ, ಆ ಲಿಸ್ಟ್ ನಲ್ಲಿ ಹೆಸರು ಇಲ್ಲದ ಕಾರಣ ಯಾಕೆ ಬಂದಿದೆ ಅನ್ನುವಂತಹ ಪ್ರಶ್ನೆಯನ್ನ ಆ ವೈದ್ಯರು ಮಾಡ್ತಾರೆ. ಅದಷ್ಟೇ ಅಲ್ಲದೆ ಏನು ಒಂದು ಅಡ್ರೆಸ್ ಅಂದ್ರೆ ಸರ್ನೇಮ್ ಚೇಂಜ್ ಆಗಿದ್ದಕ್ಕೆ ವೈದ್ಯರು ಏನು ನೀನು ವಾಪಸ್ ಹೋಗ ಅನ್ನೋ ಮಟ್ಟಿಗೂ ಕೂಡ ವೃದ್ಧೆಗೆ ಮಾತಾಡ್ತಾರೆ. ಅದಾದ ಬಳಿಕ ಅಲ್ಲಿದ್ದಂತಹ ಏನು ಕೆಲವೊಂದಿಷ್ಟು ಸೋಂಕಿತರು ವೈದ್ಯರಿಗೆ ಹೇಳಿದ ನಂತರ ಆಕೆಯನ್ನ ಮತ್ತೆ ಕೋವಿಡ್ ವಾರ್ಡ್ಗೆ ಅಡ್ಮಿಟ್ ಮಾಡ್ಕೋತಾರೆ. ಆದ್ರೆ 2 ದಿನದಿಂದ ಆಕೆಗೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನ ಕೊಟ್ಟಿಲ್ಲ. ಸದ್ಯ ಈಗ ಒಂದ್ ಹಂತದಲ್ಲಿ ಏನ್ ಮಾಡ್ಬೇಕನ್ನುವಂತಹ ಆತಂಕದಲ್ಲಿ ಖುದ್ದು ಆ ವೃದ್ಧೆಯ TV9ಗೆ ಕರೆ ಮಾಡಿ ತನ್ನ ಅಳಲನ್ನ ತೋಡ್ಕೊಂಡ್ಲು. ಅದಷ್ಟೇ ಅಲ್ಲದೆ ನಮ್ಗೆ ಚಿಕಿತ್ಸೆಯನ್ನ ಕೊಡಿಸಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂತದ್ದು. ಥ್ಯಾಂಕ್ ಯು ಸಹದೇವ್ ಮಾಹಿತಿಗಾಗಿ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.